ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ಎಲಿಮಿನೇಷನ್ ಆಗುತ್ತೆ ಈ ವಾರದ್ದು. ಹಾಗೆ ಈ ಒಂದು ಎಲಿಮಿನೇಷನ್ನಲ್ಲಿ ಶುಭ ಪುಂಜಾ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ. ಇದರ ಬೆನ್ನಲ್ಲೇ ಇನ್ನೊಂದು ಶಾಕಿಂಗ್ ನ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಅದೇನಪ್ಪ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ನೀವು ಕೂಡ ಬಿಗ್ ಬಾಸ್ ಕಾರ್ಯಕ್ರಮದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 8 ಒಂದು ಖ್ಯಾತ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ತುಂಬಾ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿದ್ದರು, ಜನತೆಗೆ ಇವರು ತುಂಬಾ ಇಷ್ಟವಾಗಿದ್ದರು, ಚೆನ್ನಾಗಿ ಹಾಡನ್ನು ಬರಿತಾ ಇದ್ರು, ಯಾವುದೇ ಒಂದು ಸಾಂಗನ್ನು ಅಥವಾ ಲೈನನ್ನು ಉಲ್ಟಾ ಕೂಡ ಮಾತನಾಡ್ತಾ ಇದ್ರು, ಹಾಡ್ತಾ ಇದ್ರು ಅಂತಲೇ ಹೇಳಬಹುದು. ಮೊದಲನೇ ಇನ್ನಿಂಗ್ಸ್ನಲ್ಲಿ ಸ್ವಲ್ಪ ಡಲ್ ಆಗಿದ್ರು ಕೂಡ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ತುಂಬಾ ಚೆನ್ನಾಗಿ ಆಟವಾಡ್ತಿದ್ರು. ಹಾಗೇ ಈ ವೀಕ್ನಲ್ಲೂ ಕೂಡ ಅಷ್ಟೇ ತುಂಬ ಗೇಮ್ಗಳನ್ನು ಗೆದ್ದಿದ್ದಾರೆ, ಮನೆ ಮಂದಿಯ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಆದರೂ ಕೂಡ ಈ ಸ್ಪರ್ಧಿ ಈ ವಾರ ಸೆಕೆಂಡ್ ಎಲಿಮಿನೇಷನ್ನಲ್ಲಿ ಹೊರಗಡೆ ಹೋಗಿರುವಂಥ ಪರಿಸ್ಥಿತಿ ಬಂದಾಗಿದೆ. ಹೌದು, ನಿಮಗೆ ಗೊತ್ತಿರುತ್ತೆ ಎಲಿಮಿನೇಟ್ ಆಗಿರೋದು ಯಾರು ಅಂತ ಹೇಳಿ, ಅದು ಬೇರೆ ಯಾರೂ ಅಲ್ಲ, ಬಿಗ್ ಬಾಸ್ ಕನ್ನಡ ಸೀಸನ್ 8 ಸಿಂಗರ್ ಆಗಿರುವಂತಹ ಬ್ರೋಗೌಡ ಅಂದರೆ ಶಮಂತ್ ಗೌಡ. ಅವರು ನಿನ್ನೆ ಚಾನೆಲ್ ಬಿಗ್ ಬಾಸ್ ಬಗ್ಗೆ ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಶಮಂತ್ ಅವರ ಬಗ್ಗೆ ಆಲ್ಮೋಸ್ಟ್ 1/2 ಹೆಚ್ಚು ಕಮೆಂಟ್ಸ್ಗಳೇ ಬರ್ತಾ ಇದ್ವು ಅಂತಲೇ ಹೇಳಬಹುದು. ಆದರೂ ಕೂಡ ಈ ಒಂದು ಸ್ಪರ್ಧಿ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿರುವುದು ತುಂಬಾ ಶಾಕ್ ಅಂತ ಹೇಳಬಹುದು. ಈ ವಾರ ಬಿಗ್ ಬಾಸ್ ಮನೆಯಿಂದ ಶುಭ ಪುಂಜಾ ಹಾಗೇ ಶಮಂತ್ ಬ್ರೋಗೌಡ ಅವರು ಎಲಿಮಿನೇಟ್ ಆಗೋದು ಪಕ್ಕಾ ಅಂತಲೇ ಹೇಳಬಹುದು. ಇವರಿಬ್ಬರಲ್ಲಿ ಶುಭ ಪುಂಜಾ ಅವರು ಎಲಿಮಿನೇಟ್ ಆಗಿದ್ದು ಓಕೆ, ಬಟ್ ಇಲ್ಲಿ ಬ್ರೋಗೌಡ ಅವರು ಎಲಿಮಿನೇಟ್ ಆಗಬಾರ್ದಿತ್ತು. ಪ್ರಶಾಂತ್ ಅಥವಾ ಬೇರೆ ಯಾರಾದರೂ ಎಲಿಮಿನೇಟ್ ಆಗಬೇಕಿತ್ತು, ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ತುಂಬ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಿಮ್ಮ ಪ್ರಕಾರ ಬ್ರೋಗೌಡ ಅವರು ಎಲಿಮಿನೇಟ್ ಆಗಿದ್ದು ಸರಿನಾ ತಪ್ಪಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ.